ನಮಸ್ತೆ ಸ್ನೇಹಿತರೆ ಈಗ ನೀವು ನೋಡುತ್ತಿರುವುದು ನೈಜ ಪ್ರಾಕೃತಿಕ ಗುಹೆ ಇರುವುದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಗುರಜಾಲ ಗ್ರಾಮಕ್ಕೆ ಆರು ಕಿಲೋಮೀಟರ್ ದೂರದಲ್ಲಿರುವಂತಹ ದೈದ ಎಂಬ ಹಳ್ಳಿಯ ಪಕ್ಕದಲ್ಲಿರುವ ಕೃಷ್ಣಾ ನದಿಯ ಅರಣ್ಯದಲ್ಲಿ ಕೃಷ್ಣಾ ನದಿಯ ಕೊರತದಿಂದ ಆಗಿರಬಹುದು ಎನ್ನಲಾಗಿದೆ ಇದು ಭೂಮಿಯ ಆರಂಭ ಕಾಲದಿಂದಲೂ ಇದೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ಕೆಳಗೆ ಗೋಪಾಲಕರು ಈ ಗುಹೆಯ ಇರುವಲ್ಲಿಂದ ಶಿವಪಂಚಾಕ್ಷರಿಯನ್ನಾದ ಕೇಳಿ ಮುಚ್ಚಿದ ಬಂಡೆಯನ್ನು ತೆರೆದು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಋಷಿಮುನಿಗಳು ಶಿವನ ಪೂಜೆ ಮಾಡುತ್ತಿದ್ದುದನ್ನು ಕಂಡರು ಓಡಿ ಊರಿಗೆ ಬಂದು ಊರಿನ ಜನಕ್ಕೆ ನಡೆದ ಸಂಗತಿಯನ್ನು ತಿಳಿಸಿದಾಗ ನೋಡೋಣ ಬನ್ನಿ ಅಂತ ಊರಿನವರೆಲ್ಲ ಹೋಗಿ ನೋಡಲಾಗಿ ಅಲ್ಲಿ ಋಷಿಮುನಿಗಳು ಮಾಡಿರುವಂತಹ ಪೂಜೆ ಮಾತ್ರ ಕಾಣಿಸ್ತು ಹಾಗೆ ಬಯಲಾದ ಗುಹೆ ಕಣ್ರಿ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಪ್ರಕೃತಿ ನಿರ್ಮಿತವಾದಂತಹ ಈ ದೈವಗೃಹ್ ಗುಹೆ ಇಲ್ಲಿ ಗೌತಮ ಭಾರದ್ವಾಜರೆಲ್ಲ ತಪಸ್ಸು ಮಾಡಿದ್ದಾರೆ ಬನ್ನಿ ದೈವ ದರ್ಶನಕ್ಕೆ ಹತ್ತಿರ ಬಂದಿದ್ದೇವೆ ಈಗ ನಿಮಗೆ ನಂದಿಯ ದರ್ಶನ ಆಗುತ್ತೆ ಮತ್ತು ಶಿವಲಿಂಗದ ದರ್ಶನ ಆಗತ್ತೆ ಮತ್ತು ಪಕ್ಕದಲ್ಲಿ ಪಾರ್ವತಿ ದೇವಿಯೂ ಇದ್ದಾರಂತೆ ನಿಮಗೆ ವಿದೇಶಗಳಿಗೆ ಹೋಗುವ ಆಸಕ್ತಿ ಇರುವವರು ನಮ್ಮ ದೇಶದಲ್ಲೇ ನಮಗೆ ಗೊತ್ತಿಲ್ಲದೆ ಇರುವ ಇಂತಹ ವಿಚಾರಗಳನ್ನು ಯಾಕೆ ನೋಡಬಾರದು ಯೋಚಿಸಿ ನೋಡಿ ಓಂ ಹ್ರೀಂ ಶ್ರೀಂ ಐ ಕ್ಲೀಂ ಸೌಂ ನಮಃ ಶಿವಾಯ ಒಳಿತಾಗಲಿ ಸರ್ವರಿಗೂ ಒಳಿತಾಗಲಿ ಶಿವಾಯ ನಮಃ ನಮಸ್ಕಾರ ಅಹೋರಾತ್ರ